ರಾಜ್ಯದ ಜನತೆಗೆ, ಇವತ್ತೇನು ಲೋಕಸಭೆ ಚುನಾವಣೆ ಒಂದು ಫೇಸು ಮೈಸೂರು ಭಾಗದಲ್ಲಿ ನಡೆದಿದೆ, ಇನ್ನೊಂದು ಫೇಸು ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ. ಇವತ್ತು ನಾನು ಕರ್ನಾಟಕ ರಾಜ್ಯ ಅಹಿಂದ ರಾಜ್ಯಾಧ್ಯಕ್ಷ ಸೋಮಶೇಖರ್ ಅಂತ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಭಾಳಷ್ಟು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಿದ್ದಾರೆ, 5 ಗ್ಯಾರಂಟಿಗಳನ್ನು ಕೊಟ್ಟು ಸಕ್ಸಸ್ಫುಲ್ ಮಾಡಿದ್ದಾರೆ. ದಯವಿಟ್ಟು ನಾಡಿನ ಜನತೆಗೆ, ಉತ್ತರ ಕರ್ನಾಟಕ ಭಾಗದ ಜನತೆಗೆ, ಎಲ್ಲ ಸಮಾಜದ ಜನತೆಗೂ ಕೂಡ, ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಕೈ ಗುರುತಿಗೆ ಓಟ್ ಕೊಡಬೇಕು. ಯಾಕಂತಂದರೆ 5 ಭಾಗ್ಯಗಳನ್ನು ಕೊಟ್ಟು ಇವತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ 6 ಕೋಟಿ ಜನತೆಗೆ ಕರೆಂಟ್ ಫ್ರೀಯನ್ನು ಕೊಟ್ಟಿದ್ದಾರೆ. ಇವತ್ತು 2 ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. 2,000 ಮಹಿಳೆಯರಿಗೆ, ನನ್ನ ತಾಯಿಯಂದ್ರಿಗೆ 2,000 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬಸ್ ಉಚಿತವಾಗಿ ಕೊಟ್ಟಿದ್ದಾರೆ ನನ್ನ ತಾಯಿಯಂದ್ರಿಗೆ. ಇವತ್ತು ಮಂದಿರ ಇರ್ಬೋದು, ಚರ್ಚಸ್ ಇರ್ಬೋದು, ಇವತ್ತು ಮಸೀದಿ ಇರ್ಬೋದು, 3 ಮಂದಿರಗಳಿಗೆ ಹೋಗೋದಕ್ಕೆ ನನ್ನ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇಡೀ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ಬೇಕಂತ, ಸಿದ್ದರಾಮಯ್ಯನ ಬಲಪಡಿಸಬೇಕು ಅಂತ ಖರ್ಗೆ ಸಾಹೇಬರು ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರನ್ನ ಕೂಡ ಬಲಪಡಿಸಬೇಕು, ರಾಹುಲ್ ಗಾಂಧಿ ಅವ್ರನ್ನ ಬಲಪಡಿಸಬೇಕು. ಇವರು 3 ನೇತೃತ್ವದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು. ಮತ್ತೆ ಈ ಭಾಗ ಏನು ಇವತ್ತು ಸೆಕೆಂಡ್ ಫೇಸ್ ಅಲ್ಲಿ ನಡೀತಾ ಇದೆ, 14 ಲೋಕಸಭೆ ಚುನಾವಣೆ, 14 ಬರಬೇಕು ಅಂತ ನಾನು ಸಿದ್ದರಾಮಯ್ಯ ಅವರು ಪರವಾಗಿ ನಾನು ಮತವನ್ನು ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.